ಯೋಜನೆಗಳು ಬರ್ತಾವು ಅಂತಂದ್ರೆ ಅವ್ರೇನ್ ಮನೆಯಿಂದ ಮಾಡಲ್ಲ. ಕಾಂಗ್ರೆಸ್ ನಾಗೆ ಒಳ್ಳೆ ವ್ಯಕ್ತಿ ಇದ್ರೆ ಕಾಂಗ್ರೆಸ್, ಬಿಜೆಪಿ ನಲ್ಲಿ ಒಳ್ಳೆ ವ್ಯಕ್ತಿ ಇದ್ರೆ ಬಿಜೆಪಿ. ಕಾಂಗ್ರೆಸ್ ಅಂಕ ಇವತ್ತು ಕರ್ನಾಟಕ ಎರಡ್ ಸಾವಿರ ಯಾರು ಕೊಡ್ತಾರ್ರಿ? ಆ ಸರ್ಕಾರ ಮಾಡ್ತೈತ್ರಿ, ನಮಗೆ ಯಾರು ಸವಲತ್ ಬರ್ತೈತಿ ಅದನ್ನ ಹಾಕಾರ ನಾವು. ನಮ್ಮ ಕಾಂಗ್ರೆಸ್ ಜಮ್ಮು ಕಾಶ್ಮೀರ ಒಂದು ಸುಖ ಪಡಿಸ್ಕೊಂಡ್ರ, ರಾಮ ಮಂದಿರ ಒಂದು ಸುಖ ಪಡಿಸ್ಕೊಂಡ್ರ, 9 ವರ್ಷ ಎರಡೇ ಕೆಲಸ ಮೋದಿಯವ್ರು ಮಾಡಿದ್ರು. ಕಾಂಗ್ರೆಸ್ ನಮ್ಮ ಬಿಜೆಪಿ ನಮ್ಮ ಕಾಂಗ್ರೆಸ್ ಬಂದ್ರೆ ಚಲೋ ಅಲ್ರಿ, ನಮಗೆ ಬಿಜೆಪಿನ ಬರ್ಬೇಕು ರೀ. ರಾಹುಲ್ ಗಾಂಧಿ ಬಿಜೆಪಿನ ರೀ, ಏನೋ ಪಕ್ಕಾ ಬಿಜೆಪಿ ರೀ, ಯಾವತ್ತಿದ್ರು ಬಿಜೆಪಿ. ನಮ್ಗೆ ಏನೋ ಇದ್ರು ಮೋದಿ ಬರ್ಬೇಕು ರೀ. ಬಿಜೆಪಿನ ಯಾಕಂತ ಕೇಳ್ಬೋದನ್ರಿ? ಯಾಕಂದ್ರೆ ಅವರು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಅವ್ರಿಗೆ ಇಷ್ಟಪಡ್ತೇವೆ. ಯಾಕಂದ್ರೆ ಅವರು ಜನರಿಗೆ ತಾಕುವಂತ ಕೆಲಸಗಳನ್ನು ಮಾಡಿದ್ದಾರೆ, ಆಮೇಲೆ ದೇಶಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ 2,000 ರೂಪಾಯಿ ಕೊಡಾಕತ್ತಾರ ನಿಜ, ಅದರಿಂದ ನಮಗೆ ಒಳ್ಳೇದಾಗ್ತಿದೆ ಇಲ್ಲ ಅಂತಿಲ್ಲ, ಆದ್ರೆ ಎಷ್ಟು ದಿನ ಅಂತ ಅದನ್ನ ನಾವ್ರೇನ್ ಮನೆಯಿಂದ ಕೊಡ್ತಾ ಇಲ್ಲ, ಅದು ಸರ್ಕಾರದ ಖಜಾನೆಯಿಂದಾನೇ ಬರ್ತಾ ಇರೋದು. ನಾಳೆ ಬರಾಗ್ತೈತ್ರಿ, ಇಲ್ಲ ಅಂತ ಹೇಳಕತ್ತಿಲ್ಲ, ಆದ್ರೇನ್ರಿ ಈಗ ಅವ್ರು ಬಿಜೆಪಿ ಅವರು ಈ ದುಡ್ಡು ಕೊಟ್ರೆ ಎಲ್ಲಾನು ಸಮಸ್ಯೆ ಬಗೆಹರಿ ಅಲ್ಲ, ಅದರಿಂದ ಎಲ್ಲಾರು ನಾವಿಂದ ಉದ್ಧಾರನೂ ಆಗಲ್ಲ. ಇಲೆಕ್ಷನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಮತ ಚಲಾವಣೆ ಅದು, ಮತ ಹಾಕೋದು ಎಲ್ಲ ನಮ್ಮ ಪ್ರಜೆಗಳದು, ನಮ್ದು ಹಕ್ಕು ಕೂಡ. ಅದನ್ನ ಯಾರು ದುಡ್ಡಿಗೆ ಸೀರೆಗೆ ರೌಕೆಗೆ ಮಾರ್ಕೋಬಾರ್ದು. ಇವತ್ತು ಅವ್ರು ಏನೋ 100 ರೂಪಾಯಿ ಕೊಡ್ತಾರ 200 ರೂಪಾಯಿ ಕೊಡ್ತಾರ ಅಂತ ಮತ ಹಾಕಿದ್ರ, ಇವತ್ತು ಅವರು ಭಾಳ ಅಂದ್ರೆ ಈ ಇಲೆಕ್ಷನ್ ಟೈಮಲ್ಲಿ 15 ದಿವಸ ನಮಸ್ಕಾರ ಹೊಡಿಬೋದು, 20 ದಿವಸ ನಮಸ್ಕಾರ ಹೊಡಿಬೋದು, 5 ವರ್ಷ ನಾವು ಅವ್ರಿಗೆ ನಮಸ್ಕಾರ ಹೊಡಿಬೇಕು. ಜನ ಇದನ್ನ ನಾವು ತಲೆಯಲ್ಲಿ ಯಾವಾಗ ತೆಗಿತೇವಿ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಮೊದಲನೇದು ನಮ್ಮ ಒಂದು ಮತಕ್ಕೆ ಬಹಳ ಮಹತ್ವ. ಒಂದು ಮತ ನಾವು ಹಾಕ್ಲಿಲ್ಲ ಅಂದ್ರೆ ಒಂದ್ರಲ್ಲಿ ಒಬ್ರು ಲಗ ಹೊಡಿಬೋದು, ಅಲ್ಲಿ ಇನ್ನೊಬ್ರು ಹೇಳ್ಬೋದು ಒಂದು ಮತದ ಮೇಲೆ ನಮ್ಮ ದೇಶದ ಬುನಾದಿ ನಿಂತಿದೆ ಅಂತ ಹೇಳ್ಬೋದು. ಇನ್ನು ಅಲ್ಲ, ಈಗ ಸಿದ್ದರಾಮಯ್ಯ 2,000 ರೂಪಾಯಿ ಕೊಡತ್ತಾರ, ಮತ್ತ ಮೋದಿಜಿ ಅವರು 1,000 ರೂಪಾಯಿ ಕೊಡತ್ತಾರ, ಮತ್ತ ಹಂಗಾರ ಯಾರಿಗೂ ಓಟ್ ಹಾಕ್ಬಾರ್ದನ್ರಿ? ಹಂಗಾರ ಬಗ್ಗೆ ಮಾತಾಡ್ತಾ ಇಲ್ರಿ ಮೇಡಮ್. ಪಕ್ಷ ನೋಡ್ಕೊಂತ ಹೋದ್ರ ಇನ್ನವರು ಸಾಕಷ್ಟು ಯೋಜನೆಗಳನ್ನ ಮಾಡಿದಾರ, ಈಗ್ಲವ್ರು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಉದ್ದೇಶ ಏನು ಅಂತಂದ್ರ, ಯಾವುದೇ ಸರ್ಕಾರ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು, ಇಲ್ಲಿ ಯೋಜನೆಗಳು ಬರ್ತಾವು ಅಂತಂದ್ರೆ ಅವ್ರೇನ್ ಮನೆಯಿಂದ ಮಾಡಲ್ಲ, ನಮ್ದೆ ಸಾಕಷ್ಟು ತೆರಿಗೆ ಟ್ಯಾಕ್ಸ್ ಹೋಗ್ತತಿ, ಅದರಿಂದ ಯೋಜನೆಗಳನ್ನ ರೂಪಿಸ್ತಾರ, ಅದು ನಮ್ಗೆ ಜನಗಳಿಗೆ ಕೊಡ್ತಾರೆ. ಇಲ್ಲಿ ಏನು ಅಂತಂದ್ರೆ ಬರ್ತಕ್ಕಂಥ ಯೋಜನೆಗಳು ಸಾಮಾನ್ಯ ವರ್ಗದವರಿಗೆ ಜನ ಬಡವರಿಗೆ ಅದು ಮಾತ್ರ ದಕ್ಕೋದು ಭಾಳ ಕಡಿಮೆ. ಎಂಥವ್ರಿಗೆ ಸಿಗುತ್ತೋ ಅಂತಂದ್ರೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು, ಅವ್ರ ಹಿಂದೆ ಅಡ್ಡಾಡೋಂಥ ಲೀಡರ್ಗಳು ದನ್ನೇ ಆಗ್ತಾರೆ ಇಲ್ಲಿ, ಫಸ್ಟ್ ಅವ್ರು ಬೆಳಿತಾರೆ ಇಲ್ಲಿ. ನಮ್ಮದು ಬಿಜೆಪಿ ಮೇಡಮ್, ನನಗೆ ರಾಜಕೀಯದ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ. ನಿಮ್ ಪಕ್ಕದಾಗಿರೋ ಗೆಳತಿಯರು ನಿಮ್ ಬಿಜೆಪಿಗೆ ಏನ ಅನ್ನತ್ತಾರೆ? ನಾವು ನಮಗೆ ಎಲ್ಲ ಗೊತ್ತಿರೋರ್ಗೆ ನಾವು ಬಿಜೆಪಿನ ಮಾಡ ಅಂತ ಹೇಳ್ತೀವಿ. ಯಾಕಂದ್ರೆ ಬಿಜೆಪಿ ಅವರು ಯಾರಿಗೆ ಏನ್ ಮಾಡಿರೋ ಗೊತ್ತಿಲ್ಲ, ಬಟ್ ರೈತರಿಗೆ ಆರ್ಮಿ ಅವ್ರಿಗೆ ಫುಲ್ ಪ್ರೊಡಕ್ಟ್ ಮಾಡಿದ್ದಾರೆ ಬಿಜೆಪಿ ಅವರು, ನಾವು ಹಂಗಾಗಿ ಬಿಜೆಪಿಗೆ ವೋಟ್ ಮಾಡ್ತೀವಿ. ಮತ್ತೆ ಬಿಜೆಪಿ ಏನು ಮಾಡಿಲ್ಲ ಅಂತೀರಿ? ಇಲ್ಲ, ನಾವು ಬಿಜೆಪಿ ಏನು ಮಾಡಿಲ್ಲ, ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ನಾವು ಹೇಳತ್ತಿಲ್ಲ, ಬಟ್ ನಾವು ಬಿಜೆಪಿಗೆ ವೋಟ್ ಮಾಡ್ತೀವಿ. ಎಲ್ಲರೂ ಮಾಡಿದಾರೆ, ಎಲ್ಲರೂ ನಮ್ಮ ಮೇಲೆ ತೆರಿಗೆ ಹಾಕ್ತಾರ, ಅದನ್ನೇ ತಗೊಂಡು ನಮಗೆ ಕೊಡ್ತಾರೆ ಅವ್ರು. ಅವ್ರೇನು ಅವ್ರ ಮನೆಯಿಂದ ಕೊಡ್ತಿಲ್ಲ. ಈಗ ರೈತರ ಮಕ್ಕಳಿಗೆ ರೈತರಿಗೆ ಅಂತೇಳಿ ಮೇಲಿಂದ ಈಗ ಇದು ತಗೋರಿ ಬೆಳೆ ವಿಮಾ ಅಂತ ಕೊಡ್ತಾರೆ ಮೇಡಮ್, ಅಲ್ಲ ಬೆಳೆ ವಿಮಾ ಅಂತ ಕೊಡ್ತಾರ, ಎಲ್ಲ ಹೊಲ ಇದ್ದವ್ರಿಗೆ ಹೋಗುತ್ತೆ ಅದು ಬೆಳೆ ವಿಮಾ ಹೊಲ ಇದ್ರಿಗೆ ಹೋಗುತ್ತೆ. ಹೊಲ ಮಾಡಿರ್ತಾರಲ್ಲ ಅವ್ರಿಗೆ ಏನು ಸಿಗಲ್ಲ, ಅದು ಇಷ್ಟ ಯಾರು ಮಾಡಿದ್ರು ಅಷ್ಟೇ ಇರ್ತೈತ್ರಿ. ಬಟ್ ನಾವು ಬಿಜೆಪಿಗೆ ಮಾಡ್ತೇವೆ. ದೇಶ ಉದ್ಧಾರ ಮಾಡಕ್ಕೆ ಯಾರು ಅಲ್ಲಿ ರಾಜಕಾರಣಿ ಆಡಕ್ ಹೋಗಂಗಿಲ್ರಿ, ತಮ್ಮ ತಮ್ಮ ಉದ್ಧಾರ ಆಗಕ್ಕೆ ಹೋಗ್ತಾರ ಹೊರತು. ನೋಡ್ರಿ ಏನಂತಂದ್ರೆ ಯುವಕರಿಗೆ ಕೆಲಸ ಕೊಡ್ಬೇಕು ಮೊದ್ಲು, ಆಮೇಲೆ ಮಹಿಳೆಯರಿಗೆ ಕೆಲಸ ಕೊಡ್ಬೇಕು. ಇವು ಧೂಮಪಾನ ಮದ್ಯಪಾನ ಎಲ್ಲ ನಿಲ್ಸಿದ್ರೆ ಎಲ್ಲಾ ದೇಶ ಉದ್ಧಾರ ಆಗಿ ಆಗ್ತತಿ. ಸುಳ್ಳ ಅದು ಇದು ಅಂತ ಹೇಳಿ ನೋಡ್ರಿ, ನಮ್ಗ 10 ಕೆಜಿ ಅಕ್ಕಿ ಅವಶ್ಯಕತೆ ಇಲ್ಲ. ಹೇಳ್ರಿ ಮೇಡಮ್, ನಮ್ಗೆ 10 ಕೆಜಿ ಅಕ್ಕಿ ಅವಶ್ಯಕತೆ ಇಲ್ಲ. ಕೋಟಿ ಕೋಟಿ ವಿದ್ಯೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಟ್ರ ಯಾವ ಯಾರು ಯಾರಿಗೂ ಏನು ಕೊಡಂಗಿಲ್ರಿ. ನಮ್ಮದು ನಮ್ಮ ಶ್ರಮ ಜಾಸ್ತಿ ಇರ್ತೈತಿ ಹೊರತು ಯಾರ್ದು ಏನು ಶ್ರಮ ಇರಂಗಿಲ್ರಿ. ನಾವು ಕಷ್ಟಪಟ್ರೆ ನಾವು ಬೆಳಿತೇವೆ ಹೊರತು ಇನ್ನೊಬ್ರು ಕೊಟ್ಟಿಂದ ನಾವು ಬೆಳಿತೇವೆ ಅಂತೇಳಿ ಏನು ಸಾಧ್ಯನೇ ಇಲ್ರಿ. ಇದು ನಾವು ಯಾವಾಗ ಶ್ರಮ ಪಟ್ಟು ದುಡಿದು ನಾವು ಬೆಳವಣಿಗೆ ಹೊಂತೇವಿ ಅವಾಗ ಅವರ ಇಲ್ಲಿ ನಮ್ಮ ಹತ್ರ ಬರ್ತಾರ್ರಿ.
ಓಟ್ ಏನ್ ವೇಸ್ಟ್ ಅಲ್ಲ, ನಾವು ಒಂದು ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕು ಹೊರತು ಪಕ್ಷ ನೋಡಿ ಓಟ್ ಹಾಕ್ಬಾರ್ದು. ಯಾವಾಗ್ಲೂ ಬಿಜೆಪಿ ವ್ಯಕ್ತಿ ಒಳ್ಳೆಯವರಿದ್ರಂದ್ರೆ ಬಿಜೆಪಿಗೆ ಹಾಕ್ತೀವಿ, ಕಾಂಗ್ರೆಸ್ ಇಲ್ಲ ನಾವು ವ್ಯಕ್ತಿ ನೋಡ್ತೀವಿ. ಕಾಂಗ್ರೆಸ್ನಾಗೆ ಒಳ್ಳೆ ವ್ಯಕ್ತಿ ಇದ್ರೆ ಕಾಂಗ್ರೆಸ್, ಬಿಜೆಪಿನಲ್ಲಿ ಒಳ್ಳೆ ವ್ಯಕ್ತಿ ಇದ್ರೆ ಬಿಜೆಪಿ. ನಾವು ಬಿಜೆಪಿ ಬಂದೈತೆ ಕಾಂಗ್ರೆಸ್ ಬಂದೈತೆ ಅಂತ ಒಟ್ಟ ಹೇಳಲ್ಲ, ಬಟ್ ನಮ್ಗೆ ವ್ಯಕ್ತಿ ಮುಖ್ಯ. ಅವ್ರು ನಮ್ಗೆ ಇಂಪ್ರೂವ್ ಮಾಡ್ತಾರೋ ಇಲ್ಲೋ, ನಮಗೆ ರೈತರಿಗೆ ಫಸ್ಟ್ ಒಂದು ರೈತರಿಗೆ ಕೊಡಬೇಕು. ಯಾರಾದ್ರೂ ಈಗ ಆಫೀಸ್ ಹತ್ರ ಹೋಗ್ತಾರೆ ಹಸಿರು ಟವಲ್ ಹಾಕೊಂಡು, ಏ ಅಜ್ಜ ನಡಿ ನಡಿ ಅಂತಾರೆ, ಅದೇ ಬಿಳಿ ಬಟ್ಟೆ ಹಾಕೊಂಡೋಗ್ಲಿ ಅವ್ರನ್ನ ಒಳಗೆ ಕರೀತಾರೆ. ಈ ರೈತ ಎಲ್ಲೋಗ್ಬೇಕು, ಅವ್ನು ಬೆಳೆದ್ರೆ ನಾವು ತಿನ್ನೋದು. ಇವ್ರೇನು ದುಡ್ಡು ತಿಂದ್ಬಿಡ್ತಾರ ಎಲ್ಲ ಹರ್ಕೊಂಡು ಹರ್ಕೊಂಡು. ಬಸ್ ಫ್ರೀ ಅಂದ್ರೆ ಬಸ್ ಫ್ರೀ ಅಂದ್ರೆ ನಮ್ಮಂತವ್ರಿಗೆಲ್ಲ ಅಲ್ಲ, ಸ್ಕೂಲ್ ಮಕ್ಕಳಿಗೆ ವಯಸ್ಸಾದವ್ರಿಗೆ ಇಂಥವ್ರಿಗೆಲ್ಲ ಬಸ್ ಫ್ರೀ ಮಾಡ್ಬೋದಿತ್ತು. ಎಲ್ಲರಿಗೂ ಬಸ್ ಫ್ರೀ ಮಾಡಿ ಮಹಿಳೆಯರು ಅಡ್ಡಾಡೋದು ಕಷ್ಟ ಆಗಿದೆ. ಮುದುಕರೆಲ್ಲ ಹೆಂಗೆ ಹೋಗ್ಬೇಕು ಬಸ್ ಒಳಗೆಲ್ಲ? ನಮ್ಮಂಥವರೆಲ್ಲ ಓಡಿ ಓಡಿ ಹತ್ತಿತ್ತೀವಿ, ಮುದುಕರೆಲ್ಲ ಹೆಂಗೆ ಹತ್ತಬೇಕು? ನಮ್ಮ ವೈಯಕ್ತಿಕ ರೀ, ನಮ್ಮ ಊಟ ಯಾವಾಗ ಅಂತ ಹೇಳಕ್ ಆಗೋದಿಲ್ಲ ರೀ. ಅದು ನಮಗೆ ಕಾಂಗ್ರೆಸ್ ಇಂದ ಏನು ಇದು ಆಗಲ್ರಿ, ಬಿಜೆಪಿನೇ ಚಲೋ. ಮಕ್ಕಳ ವಿದ್ಯಾಭ್ಯಾಸ ಎಲ್ಲದು ಅನ್ಕೊಂಡು ನೋಡಿದ್ರೆ ಮಕ್ಕಳು ಸ್ಕೂಲ್ಗೆ ಓಡಾಡ್ತಾರ, ಟೈಮ್ ಸರಿಯಾಗಿ ಮನೆಗೆ ಬರವಲ್ರು, ಏನಿಲ್ಲ, ಇದು ಬಹಳ ತೊಂದರೆ ಆಗತ್ತೆ. ಬಸ್ಸಿಂದ ಫ್ರೀ ಬಸ್ ಚಾರ್ಜ್ ಮಾಡಿಂದ ಎಲ್ಲರಿಗೂ ಅಸ್ತವ್ಯಸ್ತ ಆಗೈತ್ರಿ. ಇದು ನೀವು ಕಳ್ಸಿದ ಶಾಲೆಗಳು ಹ್ಞೂ ರೀ, ಕಾಂಗ್ರೆಸ್ ಕಳ್ಸಿದ್ರೆ ಬಿಜೆಪಿ ಕಳ್ಸಿದ್ರು? ಅದು ನಮಗೆ ಗೊತ್ತಿಲ್ಲ ರೀ. ಅವ್ರ ಅಧಿಕಾರ ಇದ್ದಾಗ ಅವ್ರು ಮಾಡಿರ್ಬೋದು, ಇವ್ರ ಅಧಿಕಾರ ಇದ್ದಾಗ ಇವ್ರು ಮಾಡಿರ್ಬೋದ್ರಿ. ಆದ್ರೆ ಮಕ್ಕಳಿಗೆ ತೊಂದರೆ ಬಹಳ, ಎರಡೂ ಅಷ್ಟೇ ರೀ. ಆದ್ರೆ ಮಕ್ಕಳಿಗೆ ಬಹಳ ತೊಂದರೆ ಆತದ್ರಿ, ಸ್ಕೂಲ್ ಮಕ್ಕಳಿಗೆ ಮಾತ್ರ ಬಹಳ ಅಂದ್ರೆ ಬಹಳ ತೊಂದರೆ. ಹಳ್ಳಿ ಕೆಲವೊಂದು ಹಳ್ಳಿ ಬಸ್ ಸರಿಯಾಗಿ ಬರುವಲ್ಲ ರೀ, ಮೊದ್ಲಿದ್ದ ಬಸ್ಗಳು ಬರಕ. ನಮಗೆ ಬಿಜೆಪಿನೇ ರೀ, ನಮ್ದು ಬಿಜೆಪಿನ ಬರೋಕ್ರಿ. ನಮ್ಗೆ ಬಿಜೆಪಿನ ಇವತ್ತು ಇಡೀ ಭಾರತದಾಗ 450 ಸೀಟ್ ಫುಲ್ ಬರ್ತಾವ್ ನೋಡ್ರಿ. ಕಾಂಗ್ರೆಸ್ ಅಂಕ ಇವತ್ತು ಕರ್ನಾಟಕ ಮಣ್ಣಾಗಿ ಹೋಗತಿ, ಎರಡು ಒಂದಾಗಲಿ ಎರಡು ಸೀಟ್ ಪಟ್ಟ ಬರ್ತಾವ. ನಿಮ್ಮ ಓಟ್ ಯಾರಿಗ್ರಿ, ಕಾಂಗ್ರೆಸ್ಗ ಬಿಜೆಪಿಗ? ಯಾರಿಗೆ ಹಾಕಾನ್ರಿಪ್ಪ, ನಮಗೆ ದುಡ್ಡದ್ ಕೊಡೋರಿಗೆ ಹಾಕ್ಬೇಕು. ಅಲ್ಲ ನಿಮ್ಗೆ ಕಾಂಗ್ರೆಸ್ ಹಾಕಿದ್ರೆ, ಕಾಂಗ್ರೆಸ್ ಬಂದ್ರೆ ಚಲೋನ, ಬಿಜೆಪಿ ಬಂದ್ರೆ ಚಲೋನ? ಯಾರು ಬಂದ್ರೆ ನಮಗೇನವ ದುಡ್ಡ ತಪ್ತೈತೆ? ಏನ ಬಡೂರ್ ಪಾರ್ಟಿಗೆ ಹಾಕಿದ್ರೆ ನಮಗೆ ಸಿಗೋದು? ನಮ್ಮ ಕಾಂಗ್ರೆಸ್. ಮತ್ತೆ ಇನ್ನು ಜಾಸ್ತಿ ಯಾರು ಕೊಡ್ತಾರ ಅಲ್ಲೇ ಹಾಕಾರ ನಾವು. ನಾವು ಬಡವ್ರು ದುಡ್ಡು ತಿನ್ನಾರು, ನಮಗೆ ಯಾರು ಸವಲತ್ ಬರ್ತೈತಿ ಅದನ್ನ ಹಾಕಾರ ನಾವು. ಬಿಜೆಪಿ ಹೌದು, ಹೌದು ಹೌದು, ನಮ್ಮ ಬಡವರು ನಮಗೆ ಸವಲತ್ ಯಾರು ಕೊಡ್ತಾರ ಅದನ್ನ ಹಾಕೋದ್ ನಾವು. ಕಾಂಗ್ರೆಸ್ ಚಲನ ಬಿಜೆಪಿ ಚಲನ? ಕಾಂಗ್ರೆಸ್ ಬೇಸ್ರಿ, ಕಾಂಗ್ರೆಸ್ ಕಾಂಗ್ರೆಸ್ ಮಾಡ್ತೇವ್ರಿ. ಇಲ್ರಿ ನಾವು ಕಾಂಗ್ರೆಸ್ ಮಾಡತ್ತೀವ್ರಿ ಈಗ 2 ವರ್ಷ ಆತ. ಅಲ್ಲ ಬಿಜೆಪಿ ಸವಲತ್ ಕೊಟ್ಟಿಲ್ಲ ಅಂತ ಸವಲತ್ ಅಂದ್ರೆ ಹೆಂಗ್ರಿ? ಬಿಜೆಪಿ ಏನ್ ನಮ್ಮನ್ನ ಇಟ್ಟು ಮಟ್ಟ ಸವಲತ್ ಮಾಡಿಲ್ರಿ ನಮ್ಗೆ. ಇವ್ರಿ ಕಾಂಗ್ರೆಸ್ ಅವ್ರು ಮಾಡ್ಯಾರ ಎಲ್ಲಾ, ಮತ್ತ ಅಕ್ಕಿ ಅವು ಎಲ್ಲಾ ಮಾಡ್ಯಾರಲ್ರಿ. ಅಲ್ರಿ ಬಿಜೆಪಿ 2000 ಹಾಕ್ತಾರ, ಬೆಳೆ ವಿಮೆ ಹಾಕ್ತಾರ, ಮತ್ತೆ ಹಾಕ್ತಾರಲ್ಲ ಹಾಕ್ತಾರ್ರಿ. ಆದ್ರೆ ನಮಗ ಒಟ್ಟ ಅವ್ರದ್ದು ಇದು ಇಲ್ರಿ. ಬಿಜೆಪಿ ಇಷ್ಟು ದಿವಸ ಮಾಡ್ಕೊತ ಬಂದಿದ್ರಿ, ಈಗ ಒಟ್ಟೆ ಕಾಂಗ್ರೆಸ್ ಮಾಡ್ಕೊತ ಹೊಂಟೀವ್ರಿ. ಅತ್ತೆರ ಕಾಂಗ್ರೆಸ್ ಚಲೋ ಅನಿಸುತ್ತೆ, ಏನು ಬಿಜೆಪಿ ಚಲೋ ಅನಿಸುತ್ತೆ? ಎಲ್ಲ ಚಲೋ ಅನಿಸ್ತದ್ರಿ, ಯಾವ್ದೇ ಮಾಡ್ತಾರಲ್ಲ ಎಲ್ಲ ಚಲೋನ ಅನ್ಕೊಂತ ಹೋಗೋದ್ರಿ. ಈಗ ವೋಟ್ ಒಬ್ರಿಗೆ ಹಾಕ್ಬೇಕಲ್ಲ, ಹಾಕೊಂಬಂದ್ ಹಾಕ್ತೀವ್ರಿ ನಾವೆಲ್ಲ. ಅದ್ರಿ ನೀವ್ ಹಾಕೋದ್ ಹೇಳ್ಬೇಡ್ರಿ, ಇಲ್ಲಿ ಕಾಂಗ್ರೆಸ್ ಗೆದ್ರೆ ಚಲೋ, ಬಿಜೆಪಿ ಗೆದ್ರೆ ಚಲೋ? ನಮ್ಗೆ ಎಲ್ಲಾ ಗೆದ್ರು ಅಷ್ಟ ಚಲೋ ರೀ. ಪ್ರೀತಿನ ಯಾವ್ದು ಗೆದ್ರು? ಒಬ್ರ ಗೆಲ್ತಾರಲ್ಲ ಒಟ್ಟು ಯಾರೇ ಗೆದ್ರು ಬಂದ್ರೆ ಅವ್ರು ಅವ್ರು ಸುಪರ್ತ್ ಬರ್ತಾರ. ಅವ್ರೇನು ನಮ್ಗೇನ್ರಿ ಹಿತ ಮಾಡ್ತಾರನ್ನ? ಇಲ್ಲ ನಮಗ್ ಮಾಡ್ತಾರನ್ನ ಅಷ್ಟೇ. ಏನ್ ಹೆಲ್ಪಿನ ಯಾರು ಬಿಜೆಪಿ ಮಾಡಿಲ್ಲ, ಕಾಂಗ್ರೆಸ್ ನೇರು ಮಾಡಿಲ್ಲ, ನನಗೇನ್ ಬರಂಗಿಲ್ವಾ? ಯಾರ ಕರೆಂಟ್ ಫ್ರೀ ಮಾಡ್ಯಾರ? ನಮ್ ಮನಸ್ಸಿಗೆ ಯಾವ್ದು ನಡೀತದೆ ಅದ್ ಮಾಡ್ತೇವೆ ನಾವು ಅಷ್ಟೇ. ಅದನ್ನ ತಗೊಂಡು ಏನ್ ಮಾಡ್ಬೇಕು? ಅವ್ ಯಾರು ಬಂದ್ರು ಅಷ್ಟೇ. ನಮಗೂ ಬಿಜೆಪಿನ ಬರ್ಬೇಕು. ಬಿಜೆಪಿ ನಮ್ಗೆ ಬ್ಯಾಡ ಅಲ್ಲದ ಸವಲತ್ತು ನಾವು ಮನೆ ಬಿಟ್ಟವರ್ಗು ಓದಿಲ್ಲ, ಕಾರ್ ನಡ್ಕೊಂಡು ಹೋಗೋರು, ಬಸ್ನ್ಯಾಗ ಹೋಗಲ್ಲ, ಆಧಾರ್ ಕಾರ್ಡ್ ತೋರ್ಸಲ್ಲ. ಬಿಜೆಪಿ ನಮ್ ಸಾಲ ಮನ್ನಾ ಮಾಡ್ತತಿ. ಕಾಂಗ್ರೆಸ್ ಬಿಟ್ಟು
ಕಾಂಗ್ರೆಸ್ ಹಾಕ್ತೀವಿ ರೀ. ಒಂದು ಪಕ್ಷಕ್ಕೆ ಹಾಕ್ಬೋದು, ಎರಡು ಕೈಗೆ ಹೆಂಗ್ ಬರ್ತಾವ? ಅವ್ರು ನೋಡ್ರಿ, ಎರಡೆರಡು ಸಾವಿರ ಕೊಡ್ತಾರ. ಆಮೇಲೆ ಇವು ಬಸ್ ಫ್ರೀ ಅದಾವು, ಇಷ್ಟೆಲ್ಲ ಅನುಕೂಲ ಮಾಡ್ಕೊಟ್ರ, ಮತ್ತೆ ಅವ್ರಿಗೂ ಒಂದು ಕೊಡೋಣ ನೋಡು. ಅಲ್ಲ ಹೆಣ್ಮಕ್ಳು ಅಂತ ಎಲ್ಲರೂ ಬಯಕತ್ತಾರೆ ಕಾಂಗ್ರೆಸ್ ಓಟ್ ಬೇಡ ಅಂತೇಳಿ. ನೋಡ್ರಿ, ಒಂದು ವರ್ಷ ತಪ್ಪಿದ್ರ ನಾಳೆ ಅವರ ಓಡ್ ಹೋಕ್ಕಾರ ಓಟ್ ಹಾಕಕ್ಕ. ಎರಡು ಸಾವಿರ ಯಾರು ಕೊಡ್ತಾರ ರೀ? ಆ ಸರ್ಕಾರ ಮಾಡ್ತೈತ್ರಿ, ಮೋದಿ ಸರ್ಕಾರ ಮಾಡಕ್ಕೆ ಮನೆ ಅವಂಗ. ಆರು ಸಾವಿರ ರೂಪಾಯಿ ಕೊಡ್ತಾರಲ್ರಿ, ಆರು ಸಾವಿರ ರೂಪಾಯಿ ಕೊಡ್ತಾರಲ್ಲ ಎಲ್ಲಿ? ಆರು ಸಾವಿರ ವರ್ಷಕ್ಕೆ ಕೊಡ್ತಾರೆ. ಇಪ್ಪತ್ನಾಲ್ಕು ಸಾವಿರ ಕೊಡ್ತಾನಲ್ಲ ಇವರು ಒಂದು ವರ್ಷಕ್ಕೆ. ಇಪ್ಪತ್ನಾಲ್ಕು ಸಾವಿರ ಕೊಡ್ತಾನ, ಇಷ್ಟೆಲ್ಲ ನಡೆಸ್ತಾನ. ಧರ್ಮಸ್ಥಳ ಮಠ ಅಡ್ಡಾಡ್ತಾರೆ, ದೇವಸ್ಥಾನ ಕಡೆ ಅಡ್ಡಾಡ್ತಾರೆ, ಎಲ್ಲ ಕಡೆ ಅಡ್ಡಾಡ್ತಾರೆ ಹೆಣ್ಮಕ್ಳು. ಏನಿಲ್ಲ ನೋಡ್ರಿ, ಏನು ಮೋದಿ ಸರ್ಕಾರ ಬಂದು 9 ವರ್ಷ ಆಯ್ತು. ಜಮ್ಮು ಕಾಶ್ಮೀರ ಒಂದು ಸ್ವಲ್ಪ ಪಡಿಸ್ಕೊಂಡ್ರ, ರಾಮ ಮಂದಿರ ಒಂದು ಸ್ವಲ್ಪ ಪಡಿಸ್ಕೊಂಡ್ರೆ 9 ವರ್ಷದಾಗ ಎರಡೇ ಕೆಲಸ ಮೋದಿಯವ್ರು ಮಾಡಿದ್ರು, ಮತ್ತಿನ್ನು ಏನು ಮಾಡಿಲ್ಲ ಅವರು. ಕಾಂಗ್ರೆಸ್ ಮಾಡಿದ್ದು ಅಷ್ಟೇ, ಬಂದರೆ ಬಂತು ಬರೋದಿಲ್ಲ 2,000 ರೂಪಾಯಿ. ಅವ್ರು ಮಾಡಿದ್ದು ಅಷ್ಟೇ, ಅವ್ರಿಗೆ ಬಂದರೆ ಬಂತು ಬರೋದಂತಿರಲಿಲ್ಲ. ಇಷ್ಟ ಅವ್ರು ಮಾಡೋದು. ಯಾವ ಸರ್ಕಾರ ಬಂದರೂ ಏನು ಮಾಡೋಕ್ಕಾಗಲ್ಲ, ದುಡಿಯೋದು ಮಾತ್ರ ಬಿಡ್ಸೋಕ್ಕಾಗಲ್ಲ. ಬಿಜೆಪಿನ ಬಿಜೆಪಿ ರೀ, ನಾವೆಲ್ಲ ಮೋದಿ ಕಡೆ ಇರೋದ್ರಿ. ನಾವು ನಮ್ಮ ದೇಶ ಕಾಪಾಡೋಣ. ಅವನ ಎಲ್ಲ ಸವಲತ್ತು ಐತ್ರಿ, ಅದು ಸವಲತ್ತು ಇದ್ದರೆ ಸವಲತ್ತು ಐತ್ರಿ. ಸವಲತ್ತು ಇಲ್ದರಿಗೆ ನಾವೇನು ಮಾಡ್ಬೇಕು ರೀ? ನಮ್ಗೇನು ಸವಲತ್ತು ಐತಿ? ಒಂದು ಇನ್ಶೂರೆನ್ಸ್ ಬಂದೈತ್ರಿ, ಒಂದು ಬೆಳೆ ಪರಿಹಾರ ಬಂದೈತ್ರಿ, ಏನು ಬಂದೈತ್ರಿ? ಅದ ಹೆಂಗ್ಸೂರಿಗೆ 2,000 ರೂಪಾಯಿ ಕೊಟ್ಟರೆ ಅದನ್ನು ತೊಗೊಂಡು ನಾವೇನು ಮಾಡೋಣ ರೀ? ಇಲ್ಲಿ ಮಳೆ ಇಲ್ಲ, ಆಮೇಲೆ ನೀರಿಲ್ಲ, ನೀರು ಇಲ್ಲದಂಗೂ ಮಾಡ್ಯಾರ, ಎಲ್ಲದು ಹಾಳಾಗಿ ಹೋಗೈತೆ, ಹತ್ತಿ ಬಿತ್ತಿ. ಹೌದೇನಲ್ರಿ? ಯಾ ಇಲ್ರಿ, ಎರಡು ಹೊಂದಾಣಿಕೆ ಇದ್ದಾಗನ ಆಗದ್ರಿ. ಅವ್ರ ಅಷ್ಟೇ ಕೊಡಲ್ರಿ. ಈಗ 5 ಲಕ್ಷ ರೂಪಾಯಿ ಮನಿ ಹಾಕ್ಯಂಡಾರಲ್ಲ, ಯಾರು ಕೊಟ್ಟಾರ್ರಿ? 5 ಲಕ್ಷದ 10 ಲಕ್ಷ ತೆಗಿಸ್ಕೊಂಡಾರೋ, ಎರಡೆರಡು ಮನಿ ಹಾಕ್ಯಂಡ್ರು. ಅವ್ರಿಗೆ ಯಾರು ಕೊಟ್ಟರು ರೊಕ್ಕ? ಜಿ ಎಸ್ ಟಿ ತೊಗೊಳ್ಳಿಲ್ರಿ, ಅದಕ್ಕೇನು ಬೇಡ ಅನ್ನಲ್ಲ ನಾವು. ಜಿ ಎಸ್ ಟಿ ತೊಗೊಳೋದಕ್ಕೇನು ಬೇಡ ಅನ್ನಲ್ಲ. ಹೌದನ್ನಂಗೆ ಅಲ್ಲಿ ಗೌರ್ಮೆಂಟ್ ಸರ್ಕಾರ ನಡೆಸ್ತಿರ್ತಾನ, ಮತ್ತು ಇಲ್ಲಿಗೆ ಸಾಲ ಕೊಡ್ತಿರ್ತಾನ. ಕಾಂಗ್ರೆಸ್ನವ್ರು ಕೊಡ್ಲಿಕ್ರು ಅಷ್ಟೇ ಓದಿತ್ ಬಿಡ್ರಿ. ನಾವರ ಮಾಡೋದೇನೈತಿ? ಈಗ ಯಾವ 5 ಗ್ಯಾರಂಟಿ ಅದಾವಲ್ರಿ? ಅವನರ ತೊಗಿಸ್ಕೊಂಡು ಹೋಗ್ಲಿ ಅವ್ರು ಪಾಪ, ಅದು ತೊಗಿಸ್ಕೊಂಡು ಹೋದದ್ದು ದೊಡ್ಡ ಪುಣ್ಯ ಐತಿ. ಕಾಂಗ್ರೆಸ್ ಬಿಜೆಪಿನ ನಾವು ಪಕ್ಕಾ ಬಿಜೆಪಿ ರೀ. ಯಾವತ್ತಿದ್ರು ಬಿಜೆಪಿ, ನಾವೆಲ್ಲ ಯುವಕ ಎಲ್ಲರೂ ಬಿಜೆಪಿಗೆ ಸಪೋರ್ಟ್ ಇದ್ರು. ಯಾವತ್ತಿದ್ರು ಇವರು ಕಾಂಗ್ರೆಸ್ ಇದ್ದಾರೆ, ಬಿಜೆಪಿಗೆ ಬಂದಾರ್ರಿ ಈಗ. ಅಲ್ಲ ಬಿಡ್ಬೇಕು ಹಂಗಾರ ಹೇಳ್ರಿ, ಕೈ ಬಿಡಿಸಿದ್ರೆ ಹೇಳ್ಬೇಕು ನೀವು. ಅಲ್ಲ ಏನಾಯ್ತಿಲ್ರಿ, ಇಲ್ಲಿ ಎಲ್ಲ ಮುಖಂಡರು ಬಿಜೆಪಿಯರ್ ಅದಾರ, ಹಿರಿಯ ನಾಗರಿಕರು ಹೆಂಗ ಅದಾರ ಬಿಜೆಪಿಯರ್ ಆ ಥರ, ಇವರು ಬಿಜೆಪಿಗೆ ಸಪೋರ್ಟ್ ಅದಾರ. ಅವ್ರು ಇದ್ದಿದ್ರು ಇಲ್ಲಿ ಏನಿದ್ರು ಬಿಜೆಪಿನ ಬರದ್ರಿ. ಇನ್ನೇನು ಹೇಳ್ಬೇಕ್ರಿ, ಬಿಜೆಪಿನ ಯಾಕೆ ಮಾಡ್ತೀರಿ ಅಂತ? ಬಿಜೆಪಿ ಯಾಕೆ ಮಾಡ್ತೀವಿ ಅಂದ್ರೆ, ಮೋದಿ ಹೆಂಗಾದ್ರೆ ಹಂಗೆ ನಾವು ಬೆಳಿಬೇಕ್ರಿ. ಇನ್ನ ಬೊಮ್ಮಾಯ ಆಗ್ತಾನೆ, ಇಲ್ಲಿ ನಿಂತ ಎಮ್ ಎಲ್ ಎ ಯಾರು ಬಿಜೆಪಿಗೆ ನಿಂತರೆ ಅವನೇ ಆಗ್ತಾನ್ರಿ ಇನ್ನ ಬರೋ ಕ್ಯಾಂಡಿಡೇಟ್. ನಮ್ದು ಏನಿಲ್ಲ ನೋಡಿ, ಹಾಕ್ತಾರೆ ಓಟ್ ಹಾಕ್ತೀನಿ ಅಂದ್ರೆ ಮತ್ತೆ ಯಾಕೆ ಮಾತಾಡಂಗಿಲ್ಲ? ಓಟ್ ಹಾಕ್ತಾವ್ರಿ. ಯಾರಿಗ್ರಿ ನಿಮ್ಮ ಓಟ್? ಯಾರಿಗೆ? ಕಾಂಗ್ರೆಸ್ ರೀ. ಬಿಜೆಪಿ ಈ ಸೇಮ್ ಒಪಿನಿಯನ್ ಅವ್ದೇನೈತಲ್ರಿ, ಅದು ನಮ್ಮ ತಾಳಿದ್ದ. ಕಾಂಗ್ರೆಸ್ ಓಟ್ ಹಾಕ್ತಾವ್ರಿ. ಕಾಂಗ್ರೆಸ್ ಕಾಂಗ್ರೆಸ್ ಬೇ ನಮ್ಗೆ. ಸಿದ್ದರಾಮಯ್ಯ ನೋಡಿ ಹಾಕ್ತಾರೆ. ಅದು ನಮ್ಮ ಮನ್ಸು, ಅವ್ರಿಗೆ ಯಾಕೆ ಹಾಕ್ಬೇಕು? ಇವ್ರಿಗೆ ಹಾಕ್ಬೇಕು ಅಂದ್ರೆ ಏನಾದ್ರೂ ಅರ್ಥ. ಕಾಂಗ್ರೆಸ್ ಬಿಜೆಪಿನ ರೀ? ಬಿಜೆಪಿ ಯಾಕ್ರಿ? ನಾವು ಹಿಂದಿಂದ ಬಿಜೆಪಿಗೆ ಬಂದ್ಬಿಟ್ಟು ಬಿಜೆಪಿಗೆ ಹಾಕ್ಬಿಡ್ರಿ. ನಾವು ಬಿಜೆಪಿಗೆ ಯಾಕೆ ಮಾಡ್ತೀವಿ ಅಂತ ಯಾಕೆ ಮಾಡ್ತೀವಿ ಅಂತ ಅದು ಒಂದು ಏನಂತ ಹಿಂದೆ ಹಿರಿಯರ ಕಡೆಯಿಂದ ಬಂದ್ಬಿಟ್ರೆ ನಾವು ಹಂಗೆ ಹಾಕ್ಯಂತ ಹೋಗೋದು. ಅವ್ರು ಏನೋ ಒಂದು ಅನುಕೂಲ ಮಾಡ್ತಾರೆ, ಮಾಡೋದು ಹಂಗೆ ಹಾಕೋದು ನಾವು. ಹಾಂ, ನಮ್ಗೆ ಅವರಿಂದ ಸಹಾಯ ಹಾಕಿರ್ತಾವ ನಮ್ಗೆ ಅದು ಬಿಜೆಪಿಯಿಂದನೇ ಹಾಕೋದು. ಬಿಜೆಪಿ ಚಲೋ ಕೆಲಸ ಮಾಡ್ತಾರೆ, ಕಾಂಗ್ರೆಸ್ನವ್ರು ಚಲೋ ಕೆಲಸ ಮಾಡ್ತಾರ? ಎಷ್ಟೋ ಜನರಿಗೆ ಕಾಂಗ್ರೆಸ್ ಚಲೋ ಅಂತಾರ, ಎಷ್ಟೋ ಜನ ಬಿಜೆಪಿ ಚಲೋ ಅಂತಾರ. ಅದು ಅವ್ರ ನಸೀಬ್ ಬರೋದು. ನಿಮಗೆ ಯಾವ ಚಲೋ ಅನಿಸುತ್ತೆ? ನಮಗೆ ಅದು ಹಂಗೆ ಹೇಳಕ್ಕಾಗ್ಬಿಡ್ರಿ, ಅದಂಗ ಹೇಳಕ್ ಜನರಲ್ಲಿ ಬರ್ರಿ. ಯಾರು ಕೆಲಸ ಚಲೋ ಮಾಡ್ತಾರ ಅವ್ರು ಹೇಳ್ರಿ. ಅದೇ ಹೆಚ್ಚಾಗಿ ಬಿಜೆಪಿ ಬರ್ಬೋದು ಅಂತ ನಮ್ಗೆ ಅನಿಸ್ತದೆ. ಬಿಜೆಪಿ ಬರ್ಬೋದು ಅಂತ ಬಹುಶಃ. ಕಾಂಗ್ರೆಸ್ ಜನರಿಗೆ ಬರ ಮಾಡಲ್ಲ, ಚಲೋ ಕೆಲಸ ಮಾಡ್ರಿ ಕಾಂಗ್ರೆಸ್. ಬಿಜೆಪಿ ಯಾಕಂತ ಅದೇ ನೋಡಿ, ವಾಡಿಕೆ ಜನರದು ಬಿಜೆಪಿ ಅಂತೈತಿ. ಕಾಂಗ್ರೆಸ್ ಚಲೋ ಕೆಲಸ ಮಾಡೈತಿ ಮಾಡಿಲ್ಲ ಅಂತಿಲ್ಲ, ಅದು ಬರ್ತತಿ ಬರ್ತಲ್ಲ ಹೇಳಕ್ಕೆ. ಹಿಂದೆ ಇಲೆಕ್ಷನ್ ಅದರೊಳಗೆ ಏನಾಯ್ತು, ಬಿಜೆಪಿ ಬರ್ತದೆ ಅಂದಿದ್ದು ಕರ್ನಾಟಕ ಬಂದು ಕಾಂಗ್ರೆಸ್ ಬಂದ್ಬಿಡ್ತು, ಹೆಂಗೆ ಹೇಳಕ್ಕಾಗತಿ? ಜನರು ಒಲಿಮೆ ಹೆಂಗೈತಿ ಹೇಳಕ್ಕಾಗಲ್ಲ. ಇಂದ್ರ ಮಗ ಮೋದಿಗೆ ಹೋಲಿಸಿದ್ರೆ ಯಾರು ಚಲೋ ಅನ್ನಿಸ್ತಾರೆ ನಿಮ್ಗೆ? ಮೋದಿ ಚಲೋ ಹೌದು, ಅಲ್ಲ ಅಂತಲ್ಲ, ಚಲೋ ಆಡಳಿತ ಐತೆ ಅವನು. ಅವಂದು ಅಲ್ಲಿ ದೇಶ ಮಟ್ಟದಾಗ ಅವ, ರಾಜ್ಯ ಮಟ್ಟದಾಗ ಅವ ಇಲ್ಲ, ಬರ್ತಾನೋ ಬರೋದ್ರೋ ಹೇಳಕ್ಕಾಗಲ್ಲ. ಇಂದ್ರಮ್ಮನ ಕಾಲದವರಲ್ಲ ನೀವೆಲ್ಲರೂ, ಅದಕ್ಕೆ ನಿಮ್ಮನ್ನು ಕೇಳಕತ್ತೀನಿ ನಾನು.
ಇಂದ್ರಮ್ಮ ಚಲೋನ ಮೋದಿ ಚಲೋನ? ಅವತ್ತಿನ ಕಾಲಕ್ಕೆ ಇಂದ್ರಮ್ಮ ಚಲೋ, ಅವರು ಪೋತಿ ಆಗಿಬಿಟ್ರು, ಅವ್ರ ಸರ್ವಾಯ ಮೋದಿ ಅವ್ರು ಚಲೋ. ಪಕ್ಷ ಬೇರೆ ಹಾಕಿದ್ ಕಾಂಗ್ರೆಸ್ ಬಿ ಜೆ ಪಿ ವ್ಯಕ್ತಿ ಮೇಲೆ ಆಸ್ಬೇಕಷ್ಟೇ. ಕಾಂಗ್ರೆಸ್ ಬರ್ತೈತಿ ಅಂದ ಕಾಂಗ್ರೆಸ್ ಬರ್ತೈತಿ ಅಂದ್ರೆ ನಿಮ್ಗೆ ಯಾರು ಬರ್ಬೇಕು? ಯಾರು ಬಂದ್ರೆ ಚಲೋನ ಅಲ್ರಿ, ಕಾಂಗ್ರೆಸ್ ಬಂದ್ರೆ ಚಲೋನ ಸವತ್ತು ಮಾಡಿ ಕಾಂಗ್ರೆಸ್ ಬರ್ಬೇಕು ಬಿ ಜೆ ಪಿ ಕಾಂಗ್ರೆಸ್ ಬಂದ್ರೆ ಚಲೋ ಅಲ್ರಿ, ಎಲ್ಲ ಸಹಾಯ ಮಾಡ್ಯಾನ ಅಲ್ರಿ. ಕಾಂಗ್ರೆಸ್ ಅಂತ ಬಿಜೆಪಿ ಅಂತಾರ ಯಾರು ಅಂತ ಈಗ ಗೊತ್ತಾಗ ನಮ್ಗ ಹಾಕಿದ್ರೆ ಗೊತ್ತ. ಬಿಜೆಪಿ ಚಲೋ ಬರ್ತೀವಿ, ಯಾಕೆ ಸಹಾಯ ಮಾಡ್ಯಾನ ಅವನು ಅದ್ರ ಮೊದಲಿಂದ ಬಂದ. ನಿಮ್ರಿ ನಮಗ್ ಬಿಜೆಪಿನ ಬರ್ಬೇಕು ರೀ. ಅದೆಲ್ಲ ಇರ್ಲಿ ರೀ, ಅದೆಲ್ಲ ಈಗ ಬಂದಿದ್ದಷ್ಟೇ ರೀ, ಇನ್ ಮುಂದೆ ಅದು ಇರ್ತೈತೆ ಅನ್ನೋದು ಗ್ಯಾರಂಟಿ ಬೇಕಲ್ರಿ ನಮ್ಗೆ. ಗ್ಯಾರಂಟಿ ಬಂತಂದ್ರೆ ಕಾಂಗ್ರೆಸ್ ಇರ್ಲಿ ರೀ, ಯಾವ್ದು ಬೇಡ್ರಿ ನಮ್ಗೆ ಬಿಜೆಪಿನ ಬರ್ತೀರಿ. ಅದು ಅದು ಕರ್ತಿ ನೀವು ಬಂದ್ರು ಬಿಟ್ರೆ ಒಟ್ಟು ಬಿಜೆಪಿನ ಬಿಜೆಪಿನ ಕಾಂಗ್ರೆಸ್ ಬೇಡ. ರಾಹುಲ್ ಗಾಂಧಿ ನೋಡಾಕ್ತೀರಿ, ಮೋದಿ ಮೋದಿ ಅವ್ರು ನೋಡಾಕ್ತೀಯ? ನಾವು ರಾಹುಲ್ ಗಾಂಧಿ ಅಂತ. ರಾಹುಲ್ ಗಾಂಧಿ ಅಂತ ಯಾಕ ಯಾಕ ನಾವು ಯಾರು ಮನಸ್ಸಿಗೆ ಬರುತ್ತೆ ಹಾಕ್ತೇವೆ. ನಮ್ಗೆ ಏನೋ ಹೇಳಿದ್ರು ಮೋದಿ ಬರ್ಬೇಕು ರೀ, ಮೋದಿ ಬರ್ಬೇಕು. ಆ್ಯಕ್ಚುಲಿ ನೋಡಿರಿ, ಇಲ್ಲೇ ನಮ್ಮ ಕರ್ನಾಟಕದಾಗ ಈಗ ಕಾಂಗ್ರೆಸ್ ಸರ್ಕಾರ ಬಂದೈತಿ, ರೈತರಿಗಾಗಿ ಒಂದು ಪರಿಹಾರ ಆಗಲಿ ಏನಾರಾಗಲಿ ಯಾವುದು ಕೊಟ್ಟಿಲ್ಲ. ರೈತರ ಸಾಮಗ್ರಿಗಳ ಒಟ್ಟು ರೈತರ ಸವಲತ್ತು ಏನೈತೆ ಅಲ್ರಿ, ಎಲ್ಲ ದುಬಾರಿ ಮಾಡಿದ್ದಾರೆ. ಯಾವುದೋ ಒಂದು ಸೌಕರ್ಯ ತೊಗೊಳಕ್ ಹೋದ್ರೆ, ಈಗ 10 ರೂಪಾಯಿದ್ದು ನಾವು ಉತ್ತಾರ ತೊಗೊಳಕ್ ಹೋದ್ರು ಅದೆಲ್ಲ 30 ರೂಪಾಯಿ ಆಗಿದೆ. ರೈತರ ಮ್ಯಾಗ ಹೊರೆ ಹಾಕಿ ಅವರು 2000 ರೂಪಾಯಿ ಕೊಡೋದು ಏನು ದೊಡ್ಡದಲ್ರಿ. ಅವ್ರು ಕೊಟ್ಟಿದ್ದೆ 2000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರೆ, ಆದ್ರೆ ಅವರು ನಮ್ಮ ಕಡೆಯಿಂದ ತೊಗೊಂಡು ನಮ್ಗೆ ಕೊಡ ಅಂತಾರೆ. ನಾವೇನಿಲ್ಲ ರೀ, ಮೋದಿಗೇನ ಹಾಕೋದು ಮೋದಿ ಮೋದಿ. ಅಣ್ಣ ನಿಮ್ಮ ಓಟ್ ಯಾರಿಗೆ ಯಾಕ್ರಿ? ಅನ್ನದ ಆನಂದ್ ಸರ್ ಬ್ಯಾಡ ಅನ್ರಿ? ಹಂಗೇನಿಲ್ರಿ, ನಾವು ಪಕ್ಕ ಬಿಜೆಪಿ ಎಂಬಲ್ ಅವ್ರು ಯಾ ಮೋದಿಗೆ. ಹ್ಞೂ, ಅಭಿವೃದ್ಧಿ ಕಾರ್ಯ ಭಾಳ ಮಾಡ್ರಿ. ಬೊಮ್ಮಾಯಿರ ಮುಖ್ಯಮಂತ್ರಿ ಇದ್ರಂದ್ರಿ, ಇಲ್ಲಿ ಸಾಕನ್ನಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ರಿ. ಒಂದು ರೋಡ್ ಅದ್ರಿ, ಒಂದು ಈಗ ಹೊಲ್ಮನಿಗೆ ಹೋಗಾಕ ರೋಡ್ ಎಲ್ಲ ಏನಿದ್ದಿದ್ದಿಲ್ಲ ರೀ. ನಮ್ಮ ಸಿಗ್ಗಾಂವ್ ತಾಲೂಕು, ಸವನೂರ್ ತಾಲೂಕು ರೀ, ಫುಲ್ ಅಭಿವೃದ್ಧಿ ಮಾಡ್ರಿ ಬೊಮ್ಮಾಯಿ ರೀ. ನಮ್ದೇನೇ ಇದ್ರೆ ಬಿಜೆಪಿನೇ ರೀ ಕಡೆ ಮಾಡ್ಯಾರ ರೀ, ಸಾಕನ್ನಷ್ಟು ಮಾಡ್ರಿ. ಬೊಮ್ಮಾಯರ ದುಡ್ಡು ಕೊಟ್ಟಷ್ಟು ಯಾರು ಕೊಟ್ಟಿಲ್ಲ ರೀ. ಅಭಿವೃದ್ಧಿ ಕಾರ್ಯನ ಮತ್ತು ಅಭಿವೃದ್ಧಿ ಕಾರ್ಯನ ಮಾಡ್ಯಾರ ರೀ. 5 ಗ್ಯಾರಂಟಿ ಕೊಟ್ರಲ್ರಿ ಕಾಂಗ್ರೆಸ್ನವ್ರು, ಮತ್ತೆ ಕೊಟ್ರಿ ಏನು ಉಪಯೋಗ ಬಿಡ್ರಿ? ಈಗ ನಿಮಗೇನು ಉಪಯೋಗ ಆಗ್ಲಿಲ್ರಿ? ಅಲ್ರಿ ಹಾಕ್ತಾರೆ ದುಡ್ಡು ಇಲ್ಲ ಅಂತಲ್ಲ, ಆದ್ರೆ ಸಣ್ಣ ಮಕ್ಳಿಗೆ ಮಾಡಿದ್ರೆ ಸ್ಕೂಲ್ಗೆ ಇದಕ್ಕೆಲ್ಲ ಅಭಿವೃದ್ಧಿ ಕೊಟ್ಟಿದ್ರೆ ಚಲೋ ಇರ್ತೈತ್ರಿ. ಇದೇನು ಉಪಯೋಗ ಇಲ್ರಿ, ನಾವ ದುಡ್ಡು ಕೊಟ್ಟು ಹೋಗೋದ್ರಿ. ಈಗ ನಾವ ನಿತ್ಕೊಂಡು ಹೋಗಣ್ರಿ ಮನೆ ಧಾರವಾಡಕ್ಕೆ ಹೋಗ್ಬೇಕಂದ್ರೆ. ಅಲ್ರಿ ಇರುವಲ್ದಾಕ್ರಿ, ಆದ್ರೆ ಸ್ಕೂಲ್ಗೆ ಏನಾರ ಫೀಸ್ ಕಮ್ಮಿ ತಗೋಬೇಕು, ಹಂಗೆಲ್ಲ ಮಾಡಿದ್ರೆ ಒಂದು ಅನುಕೂಲ ಆಕಿತ್ತಲ್ರಿ. ಹೌದಿಲ್ರಿ, ರೈತರಿಗೆ ಏನಾರ ಸಹಾಯ ಮಾಡಿದ್ರೆ ಅನುಕೂಲ ಆಕಿತ್ತಿಲ್ರಿ. ಗೊಬ್ಬರ ಬೀಜ ಏನಾರ ಒಟ್ಟು ರೇಟ್ ಕಮ್ಮಿ ಮಾಡಿದ್ರೆ ಚಲೋ ಆಕಿತ್ತಿಲ್ರಿ. ನಾವು ಈಗ ಹಮಾಲಿ ಬಂದವ್ರಿ, ರೈತರ ರೀ ನಾವು ಹಮಾಲಿ ಬಂದವ್. ಈ ಸಲ ಏನು ಬೆಳಿಲಿಲ್ಲ, ಮಳೆ ಇಲ್ಲ, ಏನಿಲ್ಲ, ನೀರಿಲ್ಲ ನೋಡ್ರಿ. ಬಿ ಜೆ ಪಿ ಸರ್ಕಾರ ಇದ್ದಾಗೆಲ್ಲ ನೀರೆಲ್ಲ ತುಂಬಿದ್ದು ಇರ್ತಿದ್ವು, ಈಗ ಏನಿಲ್ಲರಿ, ಕುಡಿಯಕ್ಕೆ ನೀರು ಸಿಗೋಲ್ಲ. ನೀವೇನಂತೀರಿ ಅಣ್ಣ? ನಾವು ಅದೇ ಹೇಳೋದು, ಮೋದಿ ಅವ್ರು ಬಿಟ್ಟರೆ ಯಾರಿಗಿಲ್ಲ, ನಾವು ಮೋದಿಗೆ ಹಾಕ್ಬೋದು. ನಾವು ಪಕ್ಕ ಬಿ ಜೆ ಪಿ ಅಭಿಮಾನಿ. ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ ರೀ ಕಾಂಗ್ರೆಸ್ನವರು, ಇವ್ರು ಬರೀ ಜತ್ಯತೀತ ರಾಜಕಾರಣ. ಅವರು ಇಲ್ಲಿ ಹಳೆ ಬಂಕಾಪುರದಾಗ ಮದ್ವೆ ನಡೆಯಕತ್ತೈತ್ರಿ ನೋಡೋಣ. ಚುನಾವಣೆ ಸಮಯದಾಗ ಹೊಸದಾಗಿ ಮದುವೆಯಾಗಿರೋ ವಧುವರ ಏನು ಹೇಳ್ತಾರಂತೇಳಿ ಕೇಳ್ಕೊಂಬರೋಣ ಬರ್ರಿ. ಹೊಸದಾಗಿ ಮದುವೆಯಾಗಿರಿ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ನಿಮ್ಮ ಓಟು ಯಾರಿಗೆ? ಬಿ ಜೆ ಪಿ. ಬಿ ಜೆ ಪಿ ಬಿ ಜೆ ಪಿನ ಯಾಕಂತ ಕೇಳ್ಬೋದ್ರಿ? ಕೇಳ್ರಿ ಯಾಕಂತ. ಈಗ ನಾವು ಊಟದ ಅಂತ ಬಿ ಜೆ ಪಿ ಮಾಡ್ಕೊಂಡ್ ಬಂದವಿ, ಅದೊಂದೇನ ಹೆಮ್ಮೆ ಐತಿ. ಕಾಂಗ್ರೆಸ್ನವರು ಭಾಳ ಸೌಲತ್ತು ಕೊಟ್ರಲ್ಲ, ಕೊಟ್ಟಾರ್ರಿ, ಆದ್ರೆ ಬಿ ಜೆ ಪಿನ ಮಾಡ್ಬೋದು. ಕಾಂಗ್ರೆಸ್ ಅಂದ್ರೆ ಈಗ ಮ್ಯಾಗ ಮೋದಿ ಇರ್ತಾರಲ್ರಿ, ಅದೊಂದು ಇದು ಇರಿದೆ. ಯೋಜನೆಗಳು ಬರ್ತಾವು ಅಂತಂದ್ರೆ ಅವ್ರೇನ್ ಮನೆಯಿಂದ ಮಾಡಲ್ಲ. ಕಾಂಗ್ರೆಸ್ ನಾಗೆ ಒಳ್ಳೆ ವ್ಯಕ್ತಿ ಇದ್ರೆ ಕಾಂಗ್ರೆಸ್, ಬಿಜೆಪಿ ನಲ್ಲಿ ಒಳ್ಳೆ ವ್ಯಕ್ತಿ ಇದ್ರೆ ಬಿಜೆಪಿ. ಕಾಂಗ್ರೆಸ್ ಅಂಕ ಇವತ್ತು ಕರ್ನಾಟಕ ಮಣ್ಣಾಗ 2000 ಯಾರು ಕೊಡ್ತಾರ್ರಿ? ಆ ಸರ್ಕಾರ ಮಾಡ್ತೈತ್ರಿ, ನಮಗ್ ಯಾರು ಸವಲತ್ತು ಬರ್ತೈತಿ ಅದನ್ನ ಹಾಕಾರ ನಾವು. ನಮ್ ಕಾಂಗ್ರೆಸ್.
ಜಮ್ಮು ಕಾಶ್ಮೀರ ಒಂದು ಹೊಸ ಪಡ್ಸ್ಕೊಂಡ್ರ, ರಾಮ ಮಂದಿರ ಒಂದು ಹೊಸ ಪಡ್ಸ್ಕೊಂಡ್ರ, 9 ವರ್ಷದಾಗ ಎರಡೇ ಕೆಲಸ ಮೋದಿಯವ್ರು ಮಾಡಿದ್ರು. ಕಾಂಗ್ರೆಸ್ ಬೇನ ಬಿಜೆಪಿ ರಮ್ ಕಾಂಗ್ರೆಸ್ ಬಂದ್ರೆ ಚಲೋ ಅಲ್ರಿ, ನಮಗೆ ಬಿಜೆಪಿನ ಬರ್ಬೇಕು. ರಾಹುಲ್ ಗಾಂಧಿ ಬಿಜೆಪಿನ ರೀ, ಪಕ್ಕಾ ಬಿಜೆಪಿ ರೀ, ಯಾವತ್ತಿದ್ರು ಬಿಜೆಪಿ. ನಮ್ಗೆ ಏನೇ ಇದ್ರು ಮೋದಿ ಬರ್ಬೇಕು ರೀ. ದಿಲ್ಲಿ ದರ್ಬಾರ್ ಹಕ್ಕಿಕತ್ ನಮ್ ಹಳ್ಳಿ ಕಟ್ಟಕ್ ಹೆಂಗೈತೆ ಅಂತ ನೋಡಿದ್ರಲ್ಲ, ದರ್ಬಾರ್ ನಡ್ಸೋದವ್ರ ಯಾರ ಆಗ್ತಾರ ಅನ್ನೋದು ಇನ್ನ ಸ್ವಲ್ಪ ದಿನದ ಗೊತ್ತಾಕೈತಿ. ಆದ್ರ ಇದು ನಮ್ಮ ಮತದಾರರ ಮನಸ್ಸು ತಿಳ್ಕೊಳ ಕೆಲಸ ಅಷ್ಟ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.